ಬೆಲೆ ಏರಿಕೆ ಆಗ್ತಾ ಇದೆ, ಹೀಗಾಗಿ ಆರ್ಎಸ್ಎಸ್ ಡೈರೆಕ್ಷನ್ ಅಲ್ಲಿ ಎಲ್ಲ ಇದೆಲ್ಲ ಬೆಲೆ ಏರಿಕೆಗೆ ಕಾರಣಗಳೇ ಬೇರೆ. ಸಿದ್ದರಾಮಯ್ಯನವ್ರಿಗೆ ಬೇರೆ ಏನೂ ಅವರು 5 ವರ್ಷದ ಸಾಧನೆ ಮಾಡದೇ ಇರೋ ಕಾರಣಕ್ಕಾಗಿ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಬೆಳಗಾವಿಗೆ ಏನಾದರೂ ಮಾಡಿದ್ರೆ ಹೇಳಲಿಲ್ಲ ಅವರು. ಇವತ್ತು ನಾವು ಬೆಳಗಾವಿಗೆ ಬೈಪಾಸ್ ರಸ್ತೆಗೆ ಕೇಂದ್ರ ಸರ್ಕಾರ ನಮ್ಮ ನಿತಿನ್ ಗಡ್ಕರಿ ಅವರು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟರು ಮತ್ತು ನಾವು 50% ಕಾಸ್ಟು ಲ್ಯಾಂಡ್ ಎಕ್ವಿಷನ್ಗೆ ಕೊಡ್ತೀವಿ ಅಂತ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ. ನಾವು ಆಲೋಚನೆ ಮಾಡಲ್ಲ ಯಾಕೆ ಸಿದ್ದರಾಮಯ್ಯನವ್ರು ಸರ್ಕಾರ ಮಾಡಲಿಲ್ಲ, ಯಾಕೆ ಉಳಿದವ್ರು ಮಾಡಲಿಲ್ಲ. ನಿಮಗೆ ಗೊತ್ತಿದೆ ಬೆಳಗಾವಿ ಬೆಂಗಳೂರು ನಂತರ ನಮ್ಮ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಸಿಟಿ ಮತ್ತು ಗಡಿನಾಡು. ಇಲ್ಲಿ ಅಭಿವೃದ್ಧಿಗೆ ಅವರು ಏನು ಮಾಡಿದ್ದಾರೆ ಹೇಳಿಕೊಂಡು ವೋಟ್ ಕೇಳಿ. ನಾವು ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಎರಡನೇ ರಾಜಧಾನಿ ಆಗಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡೇ ನಾವು ಸುವರ್ಣಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೇ ಅದನ್ನು ಮಂಜೂರಾತಿ ಕೊಟ್ಟು ನಾವು ಸುವರ್ಣಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ಬೆಳಗಾವಿಗೆ ಬೆಂಗಳೂರು ನಂತರ ಎರಡನೇ ಪ್ರಾಮುಖ್ಯತೆ ಇರಬೇಕಂತಕ್ಕಂಥದ್ದೇ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ನಾನು ಕೂಡ ಬೆಳಗಾವಿ ಡಿವಿಷನ್ಗೆ ಸಂಬಂಧಪಟ್ಟವನ್ನೇ, ಬಾಗಲಕೋಟೆ ಬಿಜಾಪುರ ಬೆಳಗಾವಿ ರೆವಿನ್ಯೂ ವಿಭಾಗಕ್ಕೆ ಸಂಬಂಧಪಟ್ಟವ್ರು. ನಾವು ಇಲ್ಲಿ ಅಭಿವೃದ್ಧಿ ಆಗಬೇಕನ್ನೋರು, ಇಲ್ಲಿರ್ತಕ್ಕಂಥ ಜನ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕಂತಕ್ಕಂಥವ್ರು. ನಮಗಿದೆ ಒಂದು ಗುರಿ, ಅವ್ರಿಗೇನು ಗುರಿ ಇದೆ? ಕಾಂಗ್ರೆಸ್ಸಿಗೇನು ಗುರಿ ಇದೆ? ಕಾಂಗ್ರೆಸ್ಸಿಗೇನೂ ಗುರಿ ಇಲ್ಲ. ಬರೀ ಏನಾದರೂ ಒಳ್ಳ ಭರವಸೆಗಳನ್ನು ಕೊಟ್ಟು ಓಟ್ ಬ್ಯಾಂಕ್ ರಾಜಕಾರಣ ಮಾಡಿ 60 ವರ್ಷ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಅವಸಾನ ಕಾಲದ ಹೋಗಿದೆ. ದೇಶದ 23 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ. ಈಗ 5 ರಾಜ್ಯಗಳಲ್ಲಿ ಕೂಡ ಚುನಾವಣೆ ನಡೀತದೆ, ಅಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ್ದೇ ಮೇಲುಗೈ ಆಗ್ತದೆ. ವೆಸ್ಟ್ ಬಂಗಾಲದಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿತು. ಮಾಡಿದ್ದೀವಿ ಈಗ ಸುಮಾರು 22-23 ಇಲಾಖೆಗಳ ರಾಜ್ಯ ಮಟ್ಟದ್ದು ಸ್ವಲ್ಪ ಟೈಮ್ ಕೊಡಿ. ರಾಜ್ಯ ಮಟ್ಟದ್ದು ಮಾಡ್ತಾ ಇದ್ದೀವಿ, ಅದರ ಸಲುವಾಗಿಯೂ ಪ್ಲಾನಿಂಗ್ ನಡೀತಾ ಇದೆ. ನಾವು ನೀರಾವರಿ ಇಲಾಖೆದು ಮಾಡೋ ಪ್ರಮುಖವಾದಂಥ ಯೋಜನೆಗಳು ಬೆಳಗಾವಿ ರೆವಿನ್ಯೂ ಡಿವಿಷನ್ನಲ್ಲೇ ಇರೋದ್ರಿಂದ ನಾವು ನೀರಾವರಿ ನಿಗಮದ ಕಚೇರಿಯನ್ನು ಅದು ಇಲ್ಲಿ ಮಾಡಬೇಕಂತಕ್ಕಂಥ ಈಗಾಗಲೇ ಚರ್ಚೆಯನ್ನು ಮಾಡಿ ಒಂದು 10ಕ್ಕೆ ತಂದಿದ್ವಿ. ಯಾಕಂದರೆ ಫೈನಾನ್ಷಿಯಲ್ ಇಯರ್ ನಾಳೆ 31ಗೆ ಮುಗೀತದೆ. ಮುಂದಿನ ವರ್ಷದಲ್ಲಿ ಅನೇಕ ಕಚೇರಿಗಳನ್ನ ನಾವು ತರೋರು. ಇಲ್ಲ, ಈಗ ಕರೋನಾ ಸಲಾಗಿ ಮಾಡಿಲ್ಲ, ನಿಮಗೂ ಗೊತ್ತಿಲ್ಲ. ಕರೋನಾ ಸಲಾಗಿ ನಾವು ಸ್ವಲ್ಪ ಮೀಟಿಂಗ್ ಜನರಿಗೆ ಸೇರಿಸೋದು ಅವಾಯ್ಡ್ ಮಾಡ್ತಾ ಇದ್ವಿ. ಖಂಡಿತವಾಗಿ ನಾನು ಬೆಳಗಾವಿದ ಅಂತ ಹೇಳಿರಲ್ಲ. ಯಾಕೆ ಸರಿ, ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಸಿ ಡಿ ಪ್ರಕರಣ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ ಅಂತ. ಏನಂತ? ಬಿಜೆಪಿಗೆ ಉಪಚುನಾವಣೆಯಲ್ಲಿ ಈ ಸಿ ಡಿ ಪ್ರಕರಣ ಮೈನಸ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, 100ಕ್ಕೆ 100ರಷ್ಟು 3 ಕ್ಷೇತ್ರದಲ್ಲಿ ಗೆದ್ದು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರ್ತದ. ನರೇಂದ್ರ ಮೋದಿ ಅವ್ರ ನಾಯಕತ್ವಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವ ಮತ್ತಷ್ಟು ಬಲ ಬರ್ತದೆ. ಥ್ಯಾಂಕ್ ಯು ಸರ್.